ಮಂಡ್ಯದಲ್ಲಿ ಲೋಕಸಭಾ ಚುನಾವಣೆ ವೇಳೆ ಸುಮಲತಾ ಸ್ವಾಭಿಮಾನದ ಅಸ್ತ್ರ ಹಿಡಿದಿದ್ರು. ಅದು ವೇ ಬೈ ಎಲೆಕ್ಷನ್ ನಲ್ಲಿ ಹಲವು ನಾಯಕರಿಗೆ ಬ್ರಹ್ಮಾಸ್ತ್ರ. ಆದ್ರೆ ಮಂಡ್ಯದಲ್ಲಿ ಗೆದ್ದು ಬೀಗಿರೋ ಸುಮಲತಾ ಕೆಆರ್ ಪೇಟೆ ಉಪಸಮರದಲ್ಲಿ ಯಾರಿಗೆ ಬೆಂಬಲ ಕೊಡ್ತಾರೆ ಅನ್ನೋದು ಕುತೂಹಲ. ಗೌರ್ತಿ ಮಾತ್ರ ಈ ಬಗ್ಗೆ ಗೊಟ್ಟು ಬಿಟ್ಟು ಕೊಡ್ತಾನೆ ಇಲ್ಲ. ನಿಮ್ಮಲ್ಲಿ ನಾನು ತೆರೆಗೊಟ್ಟು ಕೇಳ್ತಾ ಇದ್ದೀನಿ, ಸ್ವಾಭಿಮಾನ ಇದು ವಾಪಸ್ ಕೊಡಿ ಮಂಡ್ಯದ ಸ್ವಾಭಿಮಾನ ಅಂತ. ಹೊಸಕೋಟೆ ತಾಲೂಕಿನ ಪ್ರತಿಯೊಬ್ಬರು ಕೂಡ ಹೊಸಕೋಟೆಯ ಸ್ವಾಭಿಮಾನನ ಎತ್ತಿಡಬೇಕಂತ ನಾನು ತಮ್ಮಲ್ಲೆಲ್ಲ ಕಳಕಳಿಯಾಗಿ ಸ್ವಾಭಿಮಾನಿಗಳೇ ಸ್ವಾಭಿಮಾನಕ್ಕೋಸ್ಕರ ಓಟ್ ಕೊಡಿ ಅಂತ ಕೇಳಿದ್ರು. ಮಂಡ್ಯದ ಜನ ಅವರ ಸ್ವಾಭಿಮಾನಕ್ಕೋಸ್ಕರ ಓಟ್ ಕೊಟ್ಟಿಲ್ವ? ಸ್ವಾಭಿಮಾನ ಸ್ವಾಭಿಮಾನ ತೀವ್ರ ಕುತೂಹಲ ಕೆರಳಿಸಿರೋ ಹೊಸಕೋಟೆಯಲ್ಲೀಗ ಸ್ವಾಭಿಮಾನದ ಸದ್ದು. ಮಂಡ್ಯ ಲೋಕಸಭಾ ಸಮರದ ವೇಳೆ ಸ್ವಾಭಿಮಾನದ ಅಸ್ತ್ರ ಹಿಡಿದು ಸಂಸತ್ ಪ್ರವೇಶಿಸಿದ್ದಾರೆ ಮಂಡ್ಯದ ಸೊಸೆ. ಇದೇ ಸ್ವಾಭಿಮಾನದ ಅಸ್ತ್ರ ಹೊಸಕೋಟೆಯಲ್ಲಿ ಶರತ್ ಬಚ್ಚೇಗೌಡಗೆ, ಕಾಗವಾಡದಲ್ಲಿ ರಾಜು ಕಾಗೆಗೆ ಬ್ರಹ್ಮಾಸ್ತ್ರವಾಗಿದೆ. ಸ್ವಾಭಿಮಾನದ ಹೆಸರಲ್ಲಿ ಮತಬೇಟೆ ಮಾಡ್ತಿದ್ದಾರೆ. ಆದ್ರೆ ಈ ಸ್ವಾಭಿಮಾನದ ಅಸ್ತ್ರಕ್ಕೆ ಮೂಲವಾದ ಸಂಸದೆ ಸುಮಲತಾ ಅಂಬರೀಶ್ ನಡೆ ಮಾತ್ರ ಇನ್ನೂ ನಿಗೂಢ. ಕೆಆರ್ ಪೇಟೆಯಲ್ಲಿ ಹುಚ್ಚೇಗೌಡರ ಸೊಸೆ ಯಾರನ್ನ ಬೆಂಬಲಿಸ್ತಾರೆ ಅನ್ನೋದು ಸಸ್ಪೆನ್ಸ್. ನನ್ನ ಡೈರೆಕ್ಟ್ ಆಗಿ ಯಾರು ಅಪ್ರೋಚ್ ಮಾಡಿ ಬೆಂಬಲ ಕೇಳಲಿಲ್ಲ. ಬಿಕಾಸ್ ಐ ಆಮ್ ಇಂಡಿಪೆಂಡೆಂಟ್, ನನಗೇನು ಫೋರ್ಸು ಇಲ್ಲ. ನಾನು ನ್ಯೂಟ್ರಲ್ ಆಗೂ ಇರ್ಬೋದು, ಯಾರು ಏನು ಅದರಲ್ಲಿ ಫೋರ್ಸ್ ಮಾಡೋಕೆ ಆಗಲ್ಲ. ಐ ಕ್ಯಾನ್ ಟೇಕ್ ಅ ನ್ಯೂಟ್ರಲ್ ಸ್ಟ್ಯಾಂಡ್ ಆಲ್ಸೋ. ಹೀಗೆ ಸುಮಲತಾ ಹೇಳ್ತಿದ್ದಂತೆ ಕೆಆರ್ ಪೇಟೆ ಅಖಾಡದಲ್ಲಿ ಕಾಂಗ್ರೆಸ್ ಬಿಜೆಪಿ ಮೈಕೊಡವಿ ನಿಂತಿವೆ. ಸುಮಾ ಬೆಂಬಲದ ಬಗ್ಗೆ ರಾಮುಲು ಹೇಳಿದ್ದೇನೆಂದ್ರೆ, ಎಲ್ಲಾ ರೀತಿಯಲ್ಲೂ ಕೂಡ ಸುಮಲತಾರು ಈ ಭಾಗದ ದೊಡ್ಡ ನಾಯಕರಿದ್ದಾರೆ, ಎಂಪಿ ಇದ್ದಾರ. ಹಂಗಾಗಿ ಅವ್ರಿಗೆ ಗೊತ್ತಿದೆ ಯಾರಿಗೆ ಸಹಕಾರ ಕೊಡಬೇಕು, ಯಾರಿಗೆ ಸಹಕಾರ ಕೊಡಬಾರ್ದು ಅನ್ನೋ ವಿಚಾರದ ಬಗ್ಗೆ ನಮ್ಮ ನಾಯಕರು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು, ಅಮಿತ್ ಶಾ ಅವರು ಆಲ್ರೆಡಿ ಮಾತುಕತೆ ನಡೆಸಿದ್ದಾರೆ. ಮತ್ತು ಯಡಿಯೂರಪ್ಪರಿಗೆ ಮತ್ತು ನವೀನ್ ಕುಮಾರ್ ಕಟೀಲ್ ಅಧ್ಯಕ್ಷರಿಗೆ ಸೂಚನೆ ಮೇರೆಗೆ ಅವ್ರಿಗೂ ಏನು ಯಾವ ರೀತಿಯಲ್ಲಿ ಎತ್ತ ಅಂತ ಹೇಳ್ತೀವಿ. ಸುಮಲತಾ ಎರಡು ದಿನದಲ್ಲಿ ತಮ್ಮ ನಿರ್ಧಾರ ಪ್ರಕಟಿಸಲಿದ್ದಾರೆ ಎನ್ನಲಾಗಿದೆ. ಬಿಜೆಪಿ ಪ್ರಮುಖ ನಾಯಕರು ಕೆಆರ್ ಪೇಟೆ ವಿಚಾರದಲ್ಲಿ ಧುಮುಕಿತ್ತು. ಕಾಂಗ್ರೆಸ್ ಸೇರಿದಂತೆ ಬಿಜೆಪಿ ಅಭ್ಯರ್ಥಿ ಕೂಡ ನೇರವಾಗಿ ಗೌರ್ತಿ ಸಪೋರ್ಟ್ ಕೇಳ್ತಿದ್ದಾರೆ. ಸುಮಲತಾ ಅವರು ಅವ್ರನ್ನೂ ಕೇಳಿದ್ದೀವಿ, ಅವ್ರನ್ನು ಬನ್ನಿ ಅಂತ ಹೇಳಿದ್ದೀವಿ, ಭರವಸೆ ಕೊಟ್ಟಿದ್ದಾರೆ, ನಾನು ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ. ಈಗ ನಾನು ಹೋಗಿ ಮನವಿಯನ್ನು ಮಾಡಿದ್ದೇನೆ, ಇನ್ನೂ ಮನವಿಯನ್ನು ಮಾಡ್ತೀನಿ ಅಕ್ಕೋರಿಗೆ. ನಮ್ಮ ಈಗ ಬಿಜೆಪಿಯಿಂದ ಅವ್ರಿಗೆ ಫುಲ್ಲಿ ಸಪೋರ್ಟ್ ಇತ್ತು, ಅದಕ್ಕೋಸ್ಕರ ನಾವು ಮನವಿಯನ್ನು ಮಾಡ್ತಾ ಇದ್ದೀವಿ. ಇನ್ನೂ ಒಂದೆರಡು ಸಾರಿ ಹೋಗಿ ಮನವಿಯನ್ನು ಮಾಡ್ತೀವಿ. ಚುನಾವಣೆಗೆ ಬಂದು ಮತನಾಶನೆಗೆ ಸಪೋರ್ಟ್ ಮಾಡ್ತಾರೆ, ನಮಗೆ ಶಕ್ತಿ ತುಂಬುತ್ತಾರೆ ಅನ್ನೋ ಒಂದು ಭರವಸೆ ಇದೆ. ಸುಮಲತಾ ಮಂಡ್ಯದಲ್ಲಿ 1 ಲಕ್ಷಕ್ಕೂ ಹೆಚ್ಚು ಮತಗಳ ಅಂತರದಿಂದ ಗೆದ್ದಿದ್ರು. ಬಿಜೆಪಿ ಓಪನ್ ಆಗಿ ಬೆಂಬಲ ಸೂಚಿಸಿತ್ತು, ಕಾಂಗ್ರೆಸ್ ಒಳಗೊಳಗೆ ಬೆಂಬಲ ನೀಡಿತ್ತು. ಅದರಲ್ಲೂ ಮಾಜಿ ಸಚಿವ ಚಲುವರಾಯಸ್ವಾಮಿ ತೆರೆಮರೆಯಲ್ಲಿ ನಿಂತು ಸುಮಲತಾ ಬೆಂಬಲಿಸಿದ್ರು. ನಮ್ಮನ್ನ ಬೆಂಬಲಿಸಿ ಅಂತ ಚಲುವರಾಯಸ್ವಾಮಿ ಕೂಡ ಕೇಳಿದ್ದಾರೆ ಎನ್ನಲಾಗಿದೆ. ಆದ್ರೆ ಸಂಸದೆ ಸುಮಲತಾ ಬೆಂಬಲ ಯಾರಿಗೆ ಅನ್ನೋದು ಇನ್ನೂ ಅಧಿಕೃತವಾಗಿಲ್ಲ. ರಾಘವೇಂದ್ರ ಗಂಜಾಂ, ನ್ಯೂಸ್ 18 ಕನ್ನಡ, ಮಂಡ್ಯ. ಸೋ ಅದೇ ರೀತಿಯಲ್ಲಿ ಈಗಾಗಲೇ ನಾನು ಸಿಂಗಲ್ ಅಥವಾ ನಾನು ಯಾವುದೇ ರೀತಿಯಲ್ಲೂ ಯಾರಿಗೂ ಸಪೋರ್ಟ್ ಕೊಡಬೇಕಾದಂತಹ ಅವಶ್ಯಕತೆ ಇಲ್ಲ ಅನ್ನುವಂತಹ ಮಾತನ್ನ ಕೂಡ ಹೇಳಿದ್ದಾರೆ. ನೋಡೋಣ ಯಾವಾಗ ಅವರು ಯಾರಿಗೆ ಸಪೋರ್ಟ್ ನೀಡುವಂತಹ ಮನಸ್ಸು ಮಾಡ್ತಾರೆ ಅಂತ. ಏನೋ ಶಾಸಕ ತನ್ವೀರ್ ಸೇಠ್ ಮೇಲಿನ ಹಲ್ಲೆ ಕೇಸ್ ರಾಜಕೀಯ ಸ್ವರೂಪವನ್ನ ಪಡೆದಿದೆ. ಸಿಎಂ ಆಗಿದ್ದಾಗ ನೀವು PFI ಮೇಲಿನ ಕೇಸ್ ವಾಪಸ್ ಪಡೆದ್ರಿ, ಅದಕ್ಕೆ ಇವತ್ತು ಹಿಂಗಾಗಿದೆ ಅಂತ ಸಿಎಂ ಸಿದ್ದು ಮೇಲೆ ಮುಗಿಬಿದ್ರು. ಹಲ್ಲೆ ವಿಚಾರದಲ್ಲಿ ಕೆಡಕಿದ ರಾಜಹುಲಿಗೆ ಟಗರು ಟಾಂಗ್ ಕೊಟ್ಟಿದೆ. ಕಾಂಗ್ರೆಸ್ ಶಾಸಕ ತನ್ವೀರ್ ಸೇಠ್ ಕೊಲೆ ಯತ್ನ ಕೇಸ್ ಇದೀಗ ರಾಜಕೀಯ ದಾಳವಾಗಿದೆ. ಹತ್ಯೆಗೆ ಯತ್ನಿಸಿದ್ದು PFI ಸಂಘಟನೆಯವರು ಅಂತ ಬಿಜೆಪಿ ಆರೋಪಿಸಿದೆ. ಕಾಂಗ್ರೆಸ್ ಶಾಸಕನ ಹತ್ಯೆಗೆ ಯತ್ನಿಸಿದ PFI ಕಾರ್ಯಕರ್ತರಿಗೆ ಕಾಂಗ್ರೆಸ್ ನಾಯಕರೇ ರಕ್ಷಣೆ ನೀಡುತ್ತಿದ್ದಾರೆ ಅಂತ ಸಿಎಂ BSY ಕಿಡಿಕಾರಿದ್ದಾರೆ. ಚಿಕ್ಕಮಗಳೂರಲ್ಲಿ ಮಾತನಾಡಿದ ಸಿದ್ದರಾಮಯ್ಯ, SDPI ಕಾರ್ಯಕರ್ತರಿಂದ ಕೊಲೆಯತ್ನ ನಡೆದಿದೆ, ಸಿಎಂ ಬೇಜವಾಬ್ದಾರಿಯಿಂದ PFI ಕಡೆ ಬೊಟ್ಟು ಮಾಡಿದ್ದಾರೆಂದು ತಿರುಗೇಟು ಕೊಟ್ಟಿದ್ದಾರೆ. PFI ಮೇಲಿದ್ದ ಎಲ್ಲ ಕೇಸ್ಗಳನ್ನು ವಾಪಸ್ ಪಡೆದರು. ಮೈಸೂರಿನಲ್ಲಿ ಗಲಭೆ ಆಯಿತು, ಶಿವಮೊಗ್ಗದಲ್ಲಿ ಗಲಭೆ ಆಯಿತು, ಒಂದು ಕೊಲೆ ಆಯಿತು, ಈಗ ತನ್ವೀರ್ ಸೇಠ್ ಮೇಲೆ ಮರಣಾಂತಿಕ ಹಲ್ಲೆ ಆಗಿದೆ. ನಾನಿವತ್ತು ಸಿದ್ದರಾಮಯ್ಯನವನ್ನು ಕೇಳ್ತೇನೆ, ಗೂಂಡಾಗಿರಿ ಮಾಡಿದವ್ರಿಗೆ ರಕ್ಷಣೆ ಕೊಟ್ಟು ಅವ್ರ ಮೇಲಿದ್ದ ಎಲ್ಲ ಕೇಸ್ಗಳನ್ನು ವಾಪಸ್ ಪಡೆದ್ರಲ್ಲ, ಇವತ್ತು ತನ್ವೀರ್ ಸೇಠ್ ಮೇಲೆ ಆಗಿರುವಂಥ ಮರಣಾಂತಿಕ ಹಲ್ಲೆಗೆ
ನೀವು ಒಂದ್ ರೀತಿ ಪರೋಕ್ಷವಾಗಿ ಬೆಂಬಲ ಕೊಡ್ತಾ ಇದ್ದೀರಾ ಕಾರ್ಯಕರ್ತ ಅಂತ ಹೇಳಿದ್ರು ಅಷ್ಟೇ. ಏನ್ ಷಡ್ಯಂತ್ರ ಇದೆ ಇದೆಲ್ಲ ಪತ್ತೆ ಹಚ್ಚಿ ಈ ತರ ಇನ್ನೊಬ್ಬರ ಮೇಲೆ ಹಲ್ಲೆ ಮಾಡ್ತಕ್ಕಂಥದ್ದು ಕೊಲೆ ಮಾಡ್ತಕ್ಕಂಥ ಪ್ರಯತ್ನಗಳನ್ನು ಮಾಡಿದ್ರೆ ಅವ್ರಿಗೆ ನಮ್ ಸಪೋರ್ಟ್ ಇಲ್ಲ, ಅವರನ್ನ ಕಠಿಣವಾಗಿ ಅವ್ರ ಮೇಲೆ ಕ್ರಮ ತಗೋಬೇಕು. ಒಬ್ಬ ಸಿಎಂ ಜವಾಬ್ದಾರಿ ಇದೆ. ಇನ್ನೂ ಆರೋಪಿ ಬಗ್ಗೆ ಸ್ಫೋಟಕ ಮಾಹಿತಿ ಸಿಕ್ಕಿದೆ. ಗಣ್ಯರನ್ನ ಕೊಲೆ ಮಾಡಿ ಫೇಮಸ್ ಆಗ್ಬೇಕು ಅಂತ ಆರೋಪಿ ಫರಾನ್ ಅಂದುಕೊಂಡಿದ್ದಂತೆ. ವಿಐಪಿ ಒಬ್ಬರನ್ನ ಕೊಲೆ ಮಾಡ್ತೀನಿ ಅಂತ ಮೊದಲೇ ಸ್ನೇಹಿತರ ಬಳಿ ಹೇಳ್ಕೊಂಡಿದ್ದಂತೆ. ಫರಾನ್ ಸ್ನೇಹಿತರೆ ಪೊಲೀಸರ ಮುಂದೆ ಈ ಮಾಹಿತಿ ನೀಡಿದ್ದಾರೆ ಎನ್ನಲಾಗಿದೆ. ಆರೋಪಿ ಫರಾನ್ ಬಂಧನ ಆಗ್ತಿದ್ದಂತೆ ಆತನ ಪೋಷಕರು ವಿಚಾರಣೆಗೆ ಹೆದರಿ ಎಸ್ಕೇಪ್ ಆಗಿದ್ದಾರೆ. ಮತ್ತೊಂದೆಡೆ ಕರ್ತವ್ಯ ಲೋಪ ತೋರಿದ ತನ್ವೀರ್ ಸೇಠ್ ಗನ್ಮ್ಯಾನ್ ಫೈರೋಜ್ ಖಾನ್ ಅನ್ನು ಅಮಾನತು ಮಾಡಲಾಗಿದೆ. ಸದ್ಯಕ್ಕೆ ತನ್ವೀರ್ ಸೇಠ್ ಆರೋಗ್ಯ ಸುಧಾರಿಸಿದ್ದು ಕೊಲಂಬಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರಿಯುತ್ತಿದೆ. ಮಾಜಿ ಸ್ಪೀಕರ್ ರಮೇಶ್ ಕುಮಾರ್, ಮಾಜಿ ಸಂಸದ ಧ್ರುವನಾರಾಯಣ್, ಹೆಚ್ ವಿಶ್ವನಾಥ್ ಸೇರಿ ನಾಯಕರು ಆಸ್ಪತ್ರೆಗೆ ಭೇಟಿ ನೀಡಿ ಆರೋಗ್ಯ ವಿಚಾರಿಸಿದ್ದರು. ಸೇಠ್ ಹತ್ಯೆಗೆ ಪಿಎಫ್ಐ ಸಂಘಟನೆ ಸೂಚಿಸಿತ್ತಾ ಅಥವಾ ಬೇರೆ ಕಾರಣವಿದೆಯಾ ಅನ್ನೋದು ತನಿಖೆಯಿಂದ ಬಯಲಾಗಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಮತ್ತೆ ವಾರಸುದಾರನ ವಿರುದ್ಧ ಕಾನೂನು ಸಮರ, ತಣ್ಣಗಾಯಿತು ಅನ್ನುವಷ್ಟರಲ್ಲೇ ಮತ್ತೆ ಬಿಸಿಯೇರಿದೆ ವಾರಸುದಾರ ವಿವಾದ. ಕಿಚ್ಚ ಸುದೀಪ್ಗೆ ಈಗ ಸಿಸಿಬಿ ಸಂಕಷ್ಟ. ಟಿವಿ ಸೀರಿಯಲ್ ಪ್ರಕರಣದಲ್ಲಿ ನಟ ಸುದೀಪ್ಗೆ ತನಿಖೆಯ ಬಿಸಿ. ನಟ ಕಿಚ್ಚ ಸುದೀಪ್ ವಾರಸ್ತಾರ ಎಂಬ ಟಿವಿ ಸೀರಿಯಲ್ ನಿರ್ಮಾಣ ಮಾಡಿದ್ರು. ಈ ಸೀರಿಯಲ್ ಸುದೀಪ್ಗೆ ಮತ್ತೆ ಮತ್ತೆ ಸಂಕಷ್ಟ ತಂದೊಡ್ಡಿದೆ. ಸುದೀಪ್ ಸೇರಿದಂತೆ ಆತನ ಆಪ್ತ ನವೀನ್ ಗೌಡಗೆ ಇದೀಗ ಸಿಸಿಬಿ ತನಿಖೆಯ ಬಿಸಿ ತಟ್ಟಿದೆ. ಚಿಕ್ಕಮಗಳೂರು ಮೂಲದ ದೀಪಕ್ ಮಯೂರ್ ತೋಟದಲ್ಲಿ ವಾರಸ್ತಾರ ಚಿತ್ರೀಕರಣ ನಡೆದಿತ್ತು. ಈ ವೇಳೆ ಕಾಫಿ ತೋಟ ಹಾಳು ಮಾಡಿದ್ದಾರೆ ಅಂತ ದೀಪಕ್ ಮಯೂರ್ ಚಿಕ್ಕಮಗಳೂರಿನ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ರು. ಈ ಕಂಪ್ಲೇಂಟ್ ಅನ್ನ ವಾಪಸ್ ತಗೋಬೇಕು, ಎಲ್ದಿದ್ರೆ ಸುದೀಪ್ ಫ್ಯಾನ್ಸ್ ನಿಮ್ ಮೇಲೆ ಅಟ್ಯಾಕ್ ಮಾಡ್ತಾರೆ ಅಂತ ಸುದೀಪ್ ಆಪ್ತ ನವೀನ್ ಗೌಡ 3 ಬಾರಿ ಫೋನ್ ಮಾಡಿ ಬೆದರಿಕೆ ಹಾಕಿದ್ರಂತೆ. ಈ ಬಗ್ಗೆಯೂ ದೀಪಕ್ ಮಯೂರ್ ಕಂಪ್ಲೇಂಟ್ ಕೊಟ್ಟಿದ್ರು. ಆದ್ರೆ ತನಿಖೆ ಕ್ಷಿಪ್ರಗತಿಯಲ್ಲಿ ನಡೆಯಲಿಲ್ಲ ಅಂತ ಹೋಮ್ ಮಿನಿಸ್ಟರ್ಗೆ ಪತ್ರ ಬರೆದಿದ್ರು. ದೀಪಕ್ ಮನವಿಗೆ ಸ್ಪಂದಿಸಿದ ಗೃಹ ಇಲಾಖೆ ಕೂಡಲೇ ತನಿಖೆ ನಡೆಸಿ 7 ದಿನಗಳಲ್ಲಿ ವರದಿ ನೀಡುವಂತೆ ಸಿಸಿಬಿಗೆ ಸೂಚಿಸಿದೆ. ಜೀವ ಬೆದರಿಕೆ ಹಾಕಿದ ನವೀನ್ ಗೌಡ ಮೇಲೆ ಕ್ರಮ ಜರುಗಿಸುವಂತೆ ಸೂಚಿಸಿದ್ದು ಕಿಚ್ಚ ಸುದೀಪ್ಗೆ ಹೊಸ ಕಂಟಕ ಶುರುವಾಗಿದೆ. ಆ ಪ್ರಕರಣ ನಡೆದ ಆಲ್ರೆಡಿ 10 ತಿಂಗಳಾಯಿತು. ಅವ್ರ ಮೇಲೆ FIR ಆಗಿದೆ ಆಲ್ರೆಡಿ. ಯಾವುದೂ ಚಾರ್ಜ್ ಶೀಟ್ ಮಾಡಿಲ್ಲ, ಬಾರಿ ನೆಗ್ಲೆಕ್ಟ್ ಮಾಡ್ತಾ ಇದ್ರು. ನಾನು ಹೋಮ್ ಮಿನಿಸ್ಟರ್ ಮತ್ತೆ ಕಮಿಷನರಿಗೆ ಕಂಪ್ಲೇಂಟ್ ಮಾಡಿದೆ. ಕಮಿಷನರ್ ತನಿಖೆಗೆ ತಿಳಿಸಿದ್ದಾರೆ, ಇನ್ನು 7 ದಿವಸದೊಳಗಡೆ ಏನು ಅಂತಿಮ ವರದಿ ಕೊಡಬೇಕು. ಅವರನ್ನ ಕರೆಸ್ಬಿಟ್ಟು ಅವ್ರಿಗೆ ವಾರ್ನ್ ಮಾಡಿ ಅವನಲ್ಲಿ ಕ್ರಮ ಜರುಗಿಸಬೇಕು ಅಂತ. ಈಗಾಗಲೇ ತೋಟ ನಾಶ ಮತ್ತು ಮರ ಕಡಿದ ಬಗ್ಗೆ ಚಿಕ್ಕಮಗಳೂರಿನ ಮಲ್ಲಂದೂರು ಪೊಲೀಸ್ ಠಾಣೆಯಲ್ಲಿ 2 ದೂರು ದಾಖಲಾಗಿತ್ತು. ತನಿಖೆ ನಡೆಸಿದ ಪೊಲೀಸರು ಬಿ ರಿಪೋರ್ಟ್ ಹಾಕಿದ್ರು. ಆದರೆ ಕೇಸ್ ವಾಪಸ್ಗೆ ಬೆದರಿಕೆ ಹಾಕಿ ಹಣದ ಆಮಿಷ ಒಡ್ಡಿದ್ರು ಎಂಬ ಆರೋಪಗಳು ಕೇಳಿ ಬಂದಿದ್ವು. ಈ ಹಿನ್ನೆಲೆಯಲ್ಲಿ ಕೇಸ್ ಸಿಸಿಬಿ ಅಂಗಳಕ್ಕೆ ಬಿದ್ದಿದೆ. ಮುನಿರಾಜು, ಕ್ರೈಂ ಬ್ಯೂರೋ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಬೆಂಗಳೂರಿನ ಪ್ರಮುಖ ಮಾರ್ಕೆಟ್ ಅಂದ್ರೆ KR ಮಾರ್ಕೆಟ್. ಈ ಮಾರ್ಕೆಟ್ನ ಕಟ್ಟಡ ಸ್ಥಾಪಿಸಿದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರ್. ಆದ್ರೆ ಅವರ ಪುತ್ಥಳಿ ಸ್ಥಾಪನೆಗೆ 108 ವಿಘ್ನ. ಸಾಕಷ್ಟು ಪ್ರಯತ್ನ ಪಟ್ಟರು ಪುತ್ಥಳಿ ಸ್ಥಾಪಿಸೋಕಾಗ್ತಿಲ್ಲ. ಇದಕ್ಕೆ BBMP ಅಡ್ಡಿಯಾಗಿದೆಯಂತೆ. KR ಮಾರ್ಕೆಟ್ ಬೆಂಗಳೂರಿನ ಅತಿ ದೊಡ್ಡ ವ್ಯಾಪಾರ ಕೇಂದ್ರ. ಪ್ರತಿದಿನ ಸಾವಿರಾರು ವ್ಯಾಪಾರಸ್ಥರಿಂದ ಲಕ್ಷಾಂತರ ರೂಪಾಯಿ ವಹಿವಾಟು ನಡೆಯೋ ಜಾಗ. ಈ ಮಾರ್ಕೆಟ್ ಸ್ಥಾಪಿಸಿದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರ್. ಇಂತಹ ಪುರುಷೋತ್ತಮನನ್ನ ನೆನೆಯಬೇಕಾಗಿದ್ದು ಬಿಬಿಎಂಪಿ ಕರ್ತವ್ಯ. ಆದ್ರೆ ಅದಾಗ್ತಿಲ್ಲ. ಹೋಗ್ಲಿ, ನಾಲ್ವಡಿ ಕೃಷ್ಣರಾಜ ಒಡೆಯರ್ನ ಮತ್ಯಾರೋ ಸ್ಮರಿಸೋ ಕೆಲಸ ಮಾಡ್ತಿದ್ದಾರೆ, ಅದನ್ನ ಪ್ರೋತ್ಸಾಹಿಸೋ ಕೆಲಸವನ್ನಾದ್ರೂ ಮಾಡ್ತಾ ಇದೆಯಾ ಅಂದ್ರೆ ಅದು ಆಗ್ತಿಲ್ಲ. ಯಾಕಂದ್ರೆ KR ಮಾರ್ಕೆಟ್ನಲ್ಲಿ ಕೃಷ್ಣರಾಜ ಒಡೆಯರ್ ಅವರ ಪುತ್ಥಳಿ ಸ್ಥಾಪನೆಗೆ ಅವಕಾಶ ಸಿಕ್ತಿಲ್ವಂತೆ. ಪ್ರತಿಯೊಂದು ಹಂತದಲ್ಲಿ 2 ಸತಿ ಗುದ್ಲಿ ಪೂಜೆ ಮಾಡಕ್ ಹೋದ ನಮ್ಗೆ ಇದನ್ನ ಲೀಗಲ್ ಆಗಿ ಓಡಾಡದೆ ಎಲ್ಲ ರೀತಿಲೂ ಪ್ರಯತ್ನ ಮಾಡಿದ್ದೀನಿ. ಯಾಕಂದ್ರೆ ಅವಕಾಶ ಮಾಡಿಕೊಡ್ತಲ್ಲ BBMP ಅವರು. ಮುಂದಿನ ಪೀಳಿಗೆಗೆ ಈ ಮಾರ್ಕೆಟ್ ಕೊಟ್ಟಂತ ನಾಲ್ವಡಿ ಕೃಷ್ಣರಾಜೇಂದ್ರ ಒಡೆಯರು ಚರಿತ್ರೆ ಗೊತ್ತಾಗಬೇಕು. ಪಾಲಿಕೆ ಬದಲಿಗೆ ತಾವೇ ಪುತ್ಥಳಿ ಸ್ಥಾಪಿಸ್ತೀವಿ ಅಂತ ಹೊರಟಿರೋ ವ್ಯಾಪಾರಸ್ಥರಿಗೆ 2 ವರ್ಷದಿಂದ ಪರ್ಮಿಷನ್ ಸಿಕ್ತಿಲ್ಲ. 3 ಲಕ್ಷ ವೆಚ್ಚದಲ್ಲಿ 150 kg ತೂಕದ ಪುತ್ಥಳಿ ರೆಡಿ ಆಗಿದ್ರೂ ಪ್ರತಿಷ್ಠಾಪನೆಯಾಗ್ತಿಲ್ಲ. ಇದಕ್ಕೆ ಮೇಯರ್ ಹೇಳಿದ್ದು ಹೀಗೆ. KR ಮಾರ್ಕೆಟ್ ಅಲ್ಲಿ
ಜಯಚಾಮರಾಜ ಒಡೆಯರ್ ಅವ್ರದ್ದು ಏನೋ ಒಂದು ಪುತ್ಲಿ ಏನೋ ಚರ್ಚೆ ನಡೀತಾ ಇದೆ. ಅದ್ರ ಬಗ್ಗೆ ನಾಳೆ ಒಂದು ಮಾರ್ಕೆಟ್ಸ್ ಅವ್ರ ಹತ್ರ ಒಂದು ವಿಷಯ ತಿಳ್ಕೊಳ್ಳೋಕ್ಕೆ ಅವರು ಕರೆದಿದ್ದೀನಿ. ಸ್ವೀಕಾರ ಸ್ವೀಕಾರ ಆದಮೇಲೆ ನನ್ನ ಗಮನಕ್ಕೆ ಬಂದಿದೆ. ನಾನು ಇಮಿಡಿಯೇಟಾಗಿ ಅದನ್ನು ಒಂದು ರಿವ್ಯೂ ಮೀಟಿಂಗ್ ಮಾಡಿ ಒಂದು ಚರ್ಚೆ ಮಾಡಿ ತಮ್ಮ ಗಮನಕ್ಕೆ ತರೋಂಥದ್ದು ನಾನು ಮಾಡ್ತೀನಿ. ನಾವು ಅನ್ನ ತಿನ್ನೋಕೆ ದಾರಿ ಮಾಡಿಕೊಟ್ಟಿರೋ ಪುಣ್ಯಾತ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಪುತ್ಥಳಿ ಪ್ರತಿಷ್ಠಾಪನೆಗೆ ಜಾಗದ ನೆಪವೊಡ್ಡಿ ಅವಕಾಶ ಕೊಡದೇ ಇರೋದು ಸರಿಯಲ್ಲ ಅಂತ ವ್ಯಾಪಾರಸ್ಥರು ಆಕ್ರೋಶ ಹೊರಹಾಕಿದ್ದಾರೆ. ಕ್ಯಾಮರಾ ಪರ್ಸನ್ ರಾಘವೇಂದ್ರ ಆಚಾರ್ ಜೊತೆ ಥಾಮಸ್ ಪುಷ್ಪರಾಜ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇನ್ನೊಂದು ಕಡೆ ನಾವು ಗಮನಿಸಬೇಕು, ತುಳಸಿಯನ್ನ ದೇವರಿಗೆ ಅರ್ಪಿಸ್ತೀವಿ, ತೀರ್ಥದಲ್ಲಿ ಸ್ವೀಕರಿಸ್ತೀವಿ, ಅದೇ ತುಳಸಿ ಎಲೆ ಮೊಬೈಲ್ ರೇಡಿಯೇಷನ್ ಅನ್ನ ಕಂಟ್ರೋಲ್ ಮಾಡುತ್ತಂತೆ. ಹೀಗಂತ ಹೇಳಿದ್ದು ಯೋಗ ಗುರು ಬಾಬಾ ರಾಮದೇವ್ ಈಗ ಹೊಸ ವಾದ ಮುಂದಿಟ್ಟಿದ್ದಾರೆ. ಆದ್ರೆ ಇದನ್ನ ವಿಚಾರವಾದಿಗಳು ಪ್ರಾತ್ಯಕ್ಷಿಕ ಮೂಲಕ ಅಲ್ಲಗಳೆದಿದ್ದಾರೆ. ಮಂಗಳೂರಲ್ಲಿ ತುಳಸಿ ವಿವಾದ ಜೋರಾಗಿದೆ. ತುಳಸಿ ಎಲೆ ವಿಷ್ಣುವಿಗೆ ಅತಿ ಪ್ರೀತಿಯ ಪತ್ರೆ. ತುಳಸಿ ದಳದ ತೀರ್ಥ ಸೇವನೆ ಅಷ್ಟೇ ಪ್ರಾಮುಖ್ಯತೆಯು ಪಡೆದಿದೆ. ಇಂತಹ ತುಳಸಿ ಎಲೆಯಿಂದ ಮೊಬೈಲ್ ರೇಡಿಯೇಷನ್ ತಡೆಯಬಹುದು ಅಂತ ಬಾಬಾ ರಾಮದೇವ್ ಹೊಸ ಸಂಶೋಧನೆಯೊಂದನ್ನ ಮುಂದಿಟ್ಟಿದ್ದಾರೆ. ಅದೀಗ ಚರ್ಚೆಗೆ ಕಾರಣವಾಗಿದೆ. ಉಡುಪಿಯಲ್ಲಿ ಯೋಗ ಶಿಬಿರ ನಡೆಸಿಕೊಡ್ತಾ ಇರುವ ಯೋಗ ಗುರು ಬಾಬಾ ರಾಮದೇವ್ ತುಳಸಿ ಎಲೆಯನ್ನ ಮೊಬೈಲ್ ಕವರ್ಗೆ ಹಾಕಿ ಇಟ್ರೆ ವಿಕಿರಣಗಳಿಂದ ದೂರವಾಗಬಹುದು ಎಂದಿದ್ದಾರೆ. ಬಾಬಾ ರಾಮದೇವ್ ಹೇಳಿಕೆ ವಿರುದ್ಧ ವಿಚಾರವಾದಿಗಳು ತಿರುಗಿ ಬಿದ್ದಿದ್ದಾರೆ. ಮಂಗಳೂರಿನ ನರೇಂದ್ರ ನಾಯಕ್ ಪ್ರಾತ್ಯಕ್ಷಿಕೆ ಮಾಡಿ ತೋರಿಸಿದ್ದು ತುಳಸಿ ಎಲೆಗಳಿಂದ ಮೊಬೈಲ್ ರೇಡಿಯೇಷನ್ ತಡೆಯಲು ಸಾಧ್ಯವಿಲ್ಲ ಅಂತ ನಿರೂಪಿಸಿದ್ದಾರೆ. ಮೈಕ್ರೋವೇವ್ ಓವನ್ ಒಳಗೆ ಇಟ್ಟರೂ ರೇಡಿಯೇಷನ್ ತಡೆಯಲಾಗಲ್ಲ, ಆದರೆ ಅಲ್ಯೂಮಿನಿಯಂ ಪೇಪರ್ ಶೀಟ್ ಒಳಗೆ ಇಟ್ಟಾಗ ಮಾತ್ರ ಮೊಬೈಲ್ ರೇಡಿಯೇಷನ್ ಇರುವುದಿಲ್ಲ ಅಂತ ಪ್ರಾತ್ಯಕ್ಷಿಕೆ ನೀಡಿದ್ದಾರೆ. ಈ ಮೈಕ್ರೋವೇವ್ ಓವನ್ ಇತ್ತು, ಅದಕ್ಕೆ ಒಂದು ಫೋನ್ ಮಾಡಿ ನೋಡೋಣ ಎಂದು ಹೇಳಿದ್ರು. ಇದರ ಅರ್ಥ ಏನು? ಈ ಮೈಕ್ರೋವೇವ್ ಓವನ್ ರೇಡಿಯೇಷನ್ ಅನ್ನು ಬ್ಲಾಕ್ ಮಾಡುವುದಿಲ್ಲ. ಸೊ ಇದರ ಅರ್ಥ ಇದು ನಿಮ್ಮ ರೇಡಿಯೇಷನ್ ಅನ್ನು ಕಂಪ್ಲೀಟ್ ಆಗಿ ಬ್ಲಾಕ್ ಮಾಡ್ತಾ ಇದ್ದೀರ. ಬರೇ ನಾವು ಹಾರ್ಮ್ಫುಲ್ ರೇಡಿಯೇಷನ್ ಅನ್ನು ಬ್ಲಾಕ್ ಮಾಡ್ತೇವೆ. ಬರೇ ಒಳ್ಳೆಯ ನರೇಂದ್ರ ನಾಯಕ್ ಅವರ ವಾದಕ್ಕೆ ಯೋಗ ಗುರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ತುಳಸಿಯಿಂದ ಮೊಬೈಲ್ ರೇಡಿಯೇಷನ್ ತಡೆಯಬಹುದು, ಕೆಲವರಿಗೆ ತುಳಸಿ ಗೋವುಗಳು ವೇದದ ಬಗ್ಗೆ ಮಾತನಾಡಿದ್ರೆ ಆಗಲ್ಲ ಅಂತ ಟಾಂಗ್ ಕೊಟ್ಟಿದ್ದಾರೆ. ಆವಿಷ್ಕಾರಕ್ಕೆ ಢಂಗ್ ಸೇ ವಿಜ್ಞಾನ ಕಿ ಜೊ ಪ್ರೋಸೆಸ್ ಹೈ ಉಸ್ಕೆ ಢಂಗ್ ಸೇ ವಕ್ತ ತೋ ಲಗೇಗಾ, ಲೇಕಿನ್ ಪ್ರಾಕ್ಟಿಕಲ್ ಯೇ ಹೈ ಕಿ ತುಳಸಿ ಲೀಫ್ ಹಾತ್ ಮೇ ಆತೆ ಹಿ ಉಸ್ಕಾ ಮೊಬೈಲ್ ಕಾ ರೇಡಿಯೇಷನ್ ಕಾ ಜೊ ಹೈ ಅಸರ್ ಖತಮ್ ಹೋ ಜಾತಾ ಹೈ. ಯೇ ಹಮ್ನೆ ಡಿಮೋನ್ಸ್ಟ್ರೇಷನ್ ಕರ್ಕೆ ದಿಖಾಯಾ. ಅಬ್ ಕೋಯಿ ಉಲ್ಟಾ ಪುಲ್ಟಾ ಡಿಮೋನ್ಸ್ಟ್ರೇಷನ್ ಕರೆ ತೋ ಉಸ್ಕಾ ತೋ ಹಮ್ಕೋ ಜವಾಬ್ ನಹೀ ದೇ ಸಕ್ತೆ. ಯೋಗ ಗುರು ರಾಮದೇವ್ ಅವರ ತುಳಸಿ ಎಲೆ ಹಾಗೂ ಮೊಬೈಲ್ ರೇಡಿಯೇಷನ್ ವಿಚಾರ ಚರ್ಚೆಗೆ ಗ್ರಾಸವಾಗಿದೆ. ಅಸಲಿಗೆ ಯಾವುದು ಸತ್ಯ ಅನ್ನೋದನ್ನ ವಿಜ್ಞಾನಿಗಳೇ ಪ್ರಯೋಗ ಮಾಡಿ ನಿರ್ಧರಿಸಬೇಕು. ಉಡುಪಿಯಿಂದ ಪರೀಕ್ಷಿತ್ ಜೊತೆ ಕಿಶನ್, ನ್ಯೂಸ್ 18 ಕನ್ನಡ, ಮಂಗಳೂರು. ಆ ವಿದ್ಯಾರ್ಥಿನಿ ದಿನನಿತ್ಯ ತನ್ನ ವಿದ್ಯಾಭ್ಯಾಸಕ್ಕಾಗಿ ರಾಜಧಾನಿ ಬೆಂಗಳೂರಿಗೆ ಹೋಗ್ತಿದ್ರು, ಆದ್ರೆ ಬಿಎಂಟಿಸಿ ಬಸ್ ಕಂಡಕ್ಟರ್ ಮಾಡಿರುವ ಕೆಲಸದಿಂದಾಗಿ ಈಗ ಪಡಬಾರದ ನೋವು ಪಡ್ತಿದ್ದಾಳೆ. ಕಂಡಕ್ಟರ್ ಅಟ್ಟಹಾಸಕ್ಕೆ ಹಾಸಿಗೆ ಹಿಡಿದಿದ್ದಾಳೆ ವಿದ್ಯಾರ್ಥಿ. ಇದು ಸರ್ಕಾರಿ ಕೆಲಸ ಮಾಡೋ ಬಸ್ ಕಂಡಕ್ಟರ್ ಮತ್ತು ಡ್ರೈವರ್ಗಳ ಅಟ್ಟಹಾಸ. ವಿದ್ಯಾರ್ಥಿಗಳಿಗೆ ಜಾಗವಿಲ್ಲ ಅಂತ ಬಿಟ್ಟೋಗಿದ್ದ ಬಸ್ ಮುಂದೆ ಸ್ಟೂಡೆಂಟ್ಸ್ ನಿಂತಾಗ ಅವರ ಮೇಲಿಗೆ ಬಸ್ ನುಗ್ಗಿಸಲಾಗಿತ್ತು. ಬೆಳಗಾವಿ ಜಿಲ್ಲೆಯಲ್ಲಿ ನಡೆದಿದ್ದ ಈ ಘಟನೆ ಮಾಸುವ ಮುನ್ನವೇ ಮತ್ತೊಂದು ಘಟನೆ ನಡೆದಿದೆ. ಈಕೆ ಹೆಸರು ಭೂಮಿಕಾ. ರಾಮನಗರ ಜಿಲ್ಲೆ ಕನಕಪುರ ನಗರದ ಶ್ರೀರಾಮ್ಪುರ ನಿವಾಸಿ. ಬೆಂಗಳೂರಿನ ಯಲ್ಚೇನಹಳ್ಳಿಯಲ್ಲಿರುವ ಜ್ಯೋತಿ ಕೇಂದ್ರೀಯ ವಿದ್ಯಾಲಯದಲ್ಲಿ ಭೂಮಿಕಾ ಪ್ರಥಮ ಪಿಯುಸಿ ಓದುತ್ತಿದ್ದಾಳೆ. ಆದ್ರೆ ಬಸ್ ಕಂಡಕ್ಟರ್ನ ಅಟ್ಟಹಾಸಕ್ಕೆ ಇದೀಗ ಹಾಸಿಗೆ ಹಿಡಿದಿದ್ದಾಳೆ.
ನೀನು ಇಳಿ 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 ಅಂತ ಇದ್ದಾನೆ. ನೆಕ್ಸ್ಟ್ ಸ್ಟಾಪಲ್ಲಿ ನಾನು ಇಳಿತೀನಿ ಅಂದರೂ ಕೇಳಲಿಲ್ಲ ಅವನು. ಆಕೆ ಹೆಣ್ಮಕ್ಳನ್ನ ಹಿಂಗೆ ಮುಟ್ಟಿ ತಳ್ಬೋದಾ ಸರ್ ಅವನು? ಬಸ್ ಕಂಡಕ್ಟ್ರು ಮತ್ತು ಡ್ರೈವರು ಈ ಥರ ದೌರ್ಜನ್ಯ ಯಾವ ಮಕ್ಳ ಮೇಲೆ ತೋರಿಸ್ಬೇಡ. ನಮ್ಮ ಮಕ್ಳಿಗೆ ಏನಾದರೂ ಆಗ್ಬಿಟ್ಟಿದ್ರು ಹಿಂಗೆ ಮಾಡ್ತಿದ್ರ ಸರ್ ಅವರು? ಹಿಂಗೆ ಅಲ್ಲಿ ಅವನು ಕಂಡಕ್ಟ್ರು ತಳ್ಳಿಬಿಟ್ಟು ಮತ್ತು ನೋಡ್ಕೊಂಡು ಹೋಗ್ತಿದ್ದಾನಂತೆ ಕಿಟಕಿಯಿಂದ, ಮತ್ತು ಅವಳನ್ನ ತಿರ್ಗಾ ನೋಡ್ಬಿಟ್ಟು ಹಿಂಗೆ ಬಿದ್ದವಳೆ ತಡಿ ಅಂತ ಏನೇ ರೆಸ್ಪಾನ್ಸು ಮಾಡಿಲ್ಲ ಅವನು. ಈ ತಿಂಗಳ 11ನೇ ತಾರೀಕು ನಡೆದಿರೋ ಘಟನೆ ಇದು. 11ನೇ ತಾರೀಕು ಯಲಚೇನಹಳ್ಳಿ ಬಸ್ ನಿಲ್ದಾಣದಲ್ಲಿ BMTC ಬಸ್ ಹತ್ತಿದ್ಲು. ಸ್ಟೂಡೆಂಟ್ ಬಸ್ ಪಾಸ್ಗೆ ಅವಕಾಶವಿಲ್ಲ ಅಂತ ಕಂಡಕ್ಟರ್ ಶಿವಕುಮಾರ್ ಹೇಳಿದ್ದಾರೆ. ಆಗ ಭೂಮಿಕಾ ಸರಿ ಮುಂದಿನ ಸ್ಟಾಪ್ನಲ್ಲಿ ಇಳಿದುಕೊಳ್ತೀನಿ ಅಂದ್ರು ಕೇಳಿದ ಕಂಡಕ್ಟರ್ ಭೂಮಿಕಾಳನ್ನ ಹಿಡಿದು ಚಲಿಸ್ತಾ ಇದ್ದ ಬಸ್ ನಿಂದೆ ಹೊರದಬ್ಬಿದ್ರಂತೆ. ಪರಿಣಾಮ ವಿದ್ಯಾರ್ಥಿನಿ ಹಲ್ಲು ಮುರಿದಿದ್ದು ತಲೆ ಕಾಲಿಗೆ ಗಾಯವಾಗಿದೆ. ಯಲಚೇನಹಳ್ಳಿ ಸ್ಟಾಪಲ್ಲಿ ಹೋದ್ಮೇಲೆ ಅಲ್ಲಿ ಬಸ್ ಹತ್ಕೊಂಡೆ. ಅಲ್ಲಿಂದ ಪಾಸ್ ಅಲೋ ಇಲ್ಲ ಪಾಸ್ ಅಲೋ ಇಲ್ಲ ಇಳಿ ಇಳಿ ಅಂತ ಹಿಂಸೆ ಮಾಡ್ತಿದ್ರು. ನೆಕ್ಸ್ಟ್ ಸ್ಟಾಪಲ್ಲಿ ಇಳಿತೀನಿ ಇರಿ ಸರ್ ಅಂತ ಅಂದೆ. ಅವರು ಇಲ್ಲ ಇಳಿ ಇಳಿ ಅಂತ ಅಂದ್ಬಿಟ್ಟು ನನ್ನ ಬ್ಯಾಗ್ ಜಾಸ್ತಿ ವೆಯ್ಟ್ ಇತ್ತು ಹಾಕೊಂಡು ಪುಷ್ ಮಾಡಿದ್ರು. ನಾನು ಬಿದೋದೆ ಬ್ಯಾಲೆನ್ಸ್ ಮಾಡೋಕ್ಕಾಗದೆ. ಭೂಮಿಕಾ ಹಲ್ಲು ಮುರಿದಿದೆ, ಕೈ ಕಾಲಿಗೆ ತಲೆಗೆ ಪೆಟ್ಟಾಗಿದೆ. ಕಂಡಕ್ಟರ್ ದರ್ಪಕ್ಕೆ ಕಾಲೇಜ್ಗೆ ಹೋಗಲಾಗದೆ ಹಾಸಿಗೆ ಹಿಡಿಯುವಂತಾಗಿದೆ. ಘಟನೆ ಖಂಡಿಸಿ ಬೆಂಗಳೂರಿನ ಕೋಣನಕುಂಟೆ ಪೊಲೀಸ್ ಠಾಣೆಯಲ್ಲಿ ಕಂಡಕ್ಟರ್ ವಿರುದ್ಧ ದೂರು ದಾಖಲಾಗಿದೆ. ಎಟಿ ವೆಂಕಟೇಶ್, ನ್ಯೂಸ್ 18 ಕನ್ನಡ, ರಾಮನಗರ.